ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಅಂದರೆ ಈ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಕೊಡ್ತೀನಿ ನಿಮಗೆ. ಅಂದರೆ ಈ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ, ಮತ್ತು ಈ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಈ ಒಂದು ಪಶುಗೆ ಸಂಬಂಧಪಟ್ಟಂಥ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸೋದ್ರಿಂದ ಏನೆಲ್ಲ ಸರ್ಕಾರದಿಂದ ಲಾಭಗಳಿವೆ, ಮತ್ತು ಎಷ್ಟು ಇದಕ್ಕೆ ಸಬ್ಸಿಡಿ ನಿಮಗೆ ಸರ್ಕಾರದಿಂದ ಸಿಗುತ್ತೆ ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಾಡಿಸೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅದ್ರ ಮುಖಾಂತರ ಹೋಗಿ ನೀವು ಡೈರೆಕ್ಟಾಗಿ ಚೆಕ್ ಮಾಡ್ಕೊಬೋದು. ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು 29 ಮೇ 3 ಅಂದರೆ ಮೇ ತಿಂಗಳ 29ನೇ ತಾರೀಕಿಗೆ ಇದು ಹೊಸದಾಗಿ ಬಂದಿರುವಂಥ ಒಂದು ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು ಮೊದಲನೇದಾಗಿ ಈ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಈ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಾಡಿಸೋದ್ರಿಂದ ಏನೆಲ್ಲ ಲಾಭಗಳು ಆಗ್ತವೆ ಅನ್ನೋದನ್ನು ನಾವು ಮೊದಲಿಗೆ ನೋಡೋಣ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸೋದ್ರಿಂದ ನಮ್ಗೆ ಏನಪ್ಪ ಅಂತಂದರೆ, ಬ್ಯಾಂಕ್ಗಳಲ್ಲಿ ಒಂದು ಯಾವುದೇ ಶ್ಯೂರಿಟಿ ಇಲ್ಲದೇ 1,60,000 ರೂಪಾಯಿವರೆಗೆ ನಮಗೆ ಯಾವುದೇ ಶ್ಯೂರಿಟಿ ಇಡದೇ ಒಂದು ಸಾಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ಆಗಿ 3 ಲಕ್ಷದವರೆಗೆ ಒಂದು ಈ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಒಂದು 3 ಲಕ್ಷದವರೆಗೆ ಸಾಲ ಸಿಗುತ್ತೆ. ನಿಮಗೆ ಇನ್ ಕೇಸ್ ನಿಮಗೆ 1,60,000 ರೂಪಾಯಿ ನೀವು ಸಾಲ ತಗಂತಂದರೆ ಯಾವುದೇ ರೀತಿಯಿಂದ ಇಲ್ಲಿ ಶ್ಯೂರಿಟಿಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಿಮಗೆ. ಆದರೆ ಇದಕ್ಕೆ ನೀವು ತಗೋಂಥ ಒಂದು ಸಾಲಕ್ಕೆ ನಿಮಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಬೀಳುತ್ತಪ್ಪ ಅಂತಂದರೆ 7% ನಿಮಗೆ 1 ವರ್ಷಕ್ಕೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿಯನ್ನು ಹಾಕ್ತಾರೆ ಅಂತಲೇ ಹೇಳ್ಬೋದು. ಎರಡನೇ ಒಂದು ಲಾಭವನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ, ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲೆ ನಿಮಗೆ ಒಂದು ಏನಾದರೂ ನೀವು ಪಶು ಸಂಗೋಪನೆ ಮಾಡ್ತಾ ಇದ್ರೆ, ಅಂದರೆ ಹಸುಗಳನ್ನು ತಗೋದು, ಮತ್ತು ಮೇಕೆಗಳನ್ನ, ಮತ್ತು ಕುರಿಗಳನ್ನ, ಮತ್ತು ಹಂದಿ ಸಾಗಾಣಿಕೆ ಮಾಡ್ತಾ ಇದ್ರೆ ಅಂಥವಕ್ಕ ನಾವು ಇಲ್ಲಿ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲೆ ಸಾಲ ಕೊಡ್ತಾರಂತೇಳಿ ಹೇಳ್ಬೋದು. ಅಂದರೆ ನಿಮಗೆ 1 ವರ್ಷಕ್ಕೆ ನೀವು ಇಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದರೆ, ಹಸುಗಳನ್ನ 1 ವರ್ಷಕ್ಕೆ 40,783 ಹಸುಗಳಿಗೆ ಒಂದು ಸಾಲವನ್ನು ನೀಡಲಾಗುತ್ತೆ. ಮತ್ತು ಅದೇ ರೀತಿಯಾಗಿ ಈ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲೆ ನೀವೇನಾದರೂ ಎಮ್ಮೆಗಳು ತಗೊಳ್ತೇವಪ್ಪ ಅಂತಂದರೆ 1 ವರ್ಷಕ್ಕೆ ಟೋಟಲ್ 60,249 ಹಸುಗಳನ್ನ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲೆ, ಅಂದರೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲೆ ಆ ಒಂದು ಸಾಲವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಒಂದು ಕುರಿ ಮೇಕೆ ಏನಾದರೂ ನೀವು ಪರ್ಚೇಸ್ ಮಾಡ್ತೀರಪ್ಪ ಅಂತಂದರೆ, ಈ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲೆ ನಿಮಗೆ ಟೋಟಲ್ 4,063 ನೀವು ಕುರಿ ಮತ್ತು ಆಡುಗಳನ್ನ 1 ವರ್ಷಕ್ಕೆ ಕೊಡ್ತಾರಂತಲೇ ಹೇಳ್ಬೋದು. ಮತ್ತು ಅದೇ ರೀತಿಯಾಗಿ ಒಂದು ವೇಳೆ ನೀವೇನಾದರೂ ಹಂದಿ ಪಶುಸಂಗೋಪನೆ ಮಾಡ್ತಾ ಇದ್ರೆ, ಹಂದಿ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರೆ, ನಿಮಗೆ ಅಂಥ ಒಂದು ವ್ಯಾಪಾರಸ್ಥರಿಗೆ ಒಂದು ರೈತರಿಗೆ 16,337 ಟೋಟಲು ಹಂದಿಗಳನ್ನ ಈ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲೆ ಒಂದು ಲೋನ್ ಮುಖಾಂತರ ನೀಡ್ತಾರಂತಲೇ ಹೇಳ್ಬೋದು. ಮೂರನೇ ಲಾಭ ನೋಡೋದಾಯ್ತಪ್ಪ ಅಂತಂದರೆ, ಈ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ನೀವು ಮಾಡಿಸೋದ್ರಿಂದ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ, ನೀವೇನಾದರೂ ಒಂದು ಪಶುಸಂಗೋಪನೆ ಮಾಡ್ತಾ ಇದ್ದು ಆ ಪ್ರಾಣಿಗಳ ಮೇಲೆ ಏನಾದರೂ ಇನ್ಸೂರೆನ್ಸ್ ಮಾಡಿಸಿದರೆ ನಿಮಗೆ ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂತಂದರೆ, ಆ ಒಂದು ಏನು ಇನ್ಸೂರೆನ್ಸಿಗೆ ಸಂಬಂಧಪಟ್ಟಂಥ ಇನ್ಸ್ಟಾಲ್ಮೆಂಟ್ ಏನಿರುತ್ತೆ ಅದ್ರ ಮೇಲೆ 70% ಸಬ್ಸಿಡಿ ನೀಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಸರ್ಕಾರದಿಂದ ಆ ಒಂದು ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಂಥ ಇನ್ಸ್ಟಾಲ್ಮೆಂಟ್ ಮೇಲೆ 70% ಸಬ್ಸಿಡಿ ನೀಡುತ್ತೆ. ಅದು ಯಾವ ರೀತಿಯಪ್ಪ ಅಂತಂದರೆ, ಒಂದು APL ಕಾರ್ಡ್ ಏನಾದರೂ ಹೊಂದಿದಂಥ ಒಂದು ರೈತರು ಏನಾದರೂ ಇದ್ದರೆ, ಅಂದರೆ ವ್ಯಾಪಾರಸ್ಥರು ಪಶುಸಂಗೋಪನೆ ಮಾಡುವಂಥವ್ರು ಇದ್ದರೆ, ಅವರಿಗೆ ಆ ಒಂದು ಪ್ರಾಣಿಗಳ ಮೇಲೆ ಮಾಡಿಸಿರುವಂಥ ಒಂದು ಇನ್ಸ್ಟಾಲ್ಮೆಂಟ್ ಏನಿರುತ್ತೆ ಅದ್ರ ಮೇಲೆ 50% ಒಂದು ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ BPL ಕಾರ್ಡ್ ಹೊಂದಿದವರು ಮತ್ತು SC ST ವರ್ಗಕ್ಕೆ ಸಂಬಂಧಪಟ್ಟಂಥವ್ರಿಗೆ ಏನಾಗುತ್ತಪ್ಪ ಅಂತಂದರೆ, ಅಲ್ಲಿ ಪ್ರಾಣಿಗಳ ಮೇಲೆ ಇನ್ಸೂರೆನ್ಸ್ ಮಾಡಿಸಿದರೆ ಆ ಒಂದು ಇನ್ಸ್ಟಾಲ್ಮೆಂಟ್ ಮೇಲೆ 70% ಸಬ್ಸಿಡಿ ಒಂದು ಸರ್ಕಾರದಿಂದ ನೀಡ್ತಾರಂತಲೇ ಹೇಳ್ಬೋದು. ಒಂದು ವೇಳೆ ನೀವೇನಾದರೂ ನಿಮ್ಮ ಒಂದು ಪಶುಸಂಗೋಪನೆ ಮಾಡಿಸ್ತಿದ್ದಾಗ ಒಂದು ಇನ್ಸೂರೆನ್ಸ್ ಪ್ರಾಣಿಗಳ ಮೇಲೆ ಇನ್ಸೂರೆನ್ಸ್ ಏನಾದರೂ ಮಾಡಿಸಿದರೆ, ನೀವು ಆ ಒಂದು ಇನ್ಸೂರೆನ್ಸ್ನ ಲಾಭ ಯಾವ ರೀತಿ ಪಡೆಯೋದಂದರೆ, ನಿಮಗೆ ಇಲ್ಲಿ ಏನಾದರೂ ನಿಮ್ಮ ಪ್ರಾಣಿಗಳ ಮೇಲೆ ಇನ್ಸೂರೆನ್ಸ್ ಮಾಡಿಸಿದರೆ ಅಂಥ ಪ್ರಾಣಿಗಳು ಏನಾದರೂ ಅವು ಸತ್ತು ಹೋದರೆ ಅಂಥ ಸಂದರ್ಭದಲ್ಲಿ 24 ಗಂಟೆ ಒಳಗಡೆ ನೀವು ಏನು ಪಶು ವೈದ್ಯರು ಏನಿರ್ತಾರೆ ಅವರಿಗೆ ನೀವು ರಿಪೋರ್ಟ್ ಮಾಡಬೇಕಾಗತ್ತೆ. ರಿಪೋರ್ಟ್ ಮಾಡಿದರೆ ಅವರೆಲ್ಲ ವೆರಿಫಿಕೇಷನ್ ಮಾಡಿಸಿಕೊಂಡು ನಿಮಗೆ 15 ದಿನಗಳೊಳಗಡೆ ಒಂದು ಏನು ಇನ್ಸೂರೆನ್ಸ್ ಕವರೇಜ್ ಏನಿರುತ್ತೆ, ಅಮೌಂಟ್ ಏನಿರುತ್ತೆ ನಿಮಗೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು ಇಲ್ಲಿ. ಅದೇ ರೀತಿಯಾಗಿ ನಾವು ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಯಾರೆಲ್ಲ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ, ಇಲ್ಲಿ ನೀವು ನೋಡ್ತಿರ್ಬೋದು ಎಲಿಜಿಬಿಲಿಟಿ ಅಂತ ಇದೆ. ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಕೆಳಗಡೆ ಬಂದರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಮೀನುಗಾರಿಕೆ ಮಾಡೋಂಥವರು ಈ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್. ಅಂದರೆ ಮೀನುಗಾರಿಕೆ ಅಂತಂದರೆ ಯಾವುದೇ ರೀತಿಯಿಂದ ಒಂದು ಮೀನುಗಾರಿಕೆ ಮಾಡ್ತಿರ್ಬೋದು, ಮೀನು ಮಾರಾಟ ಮಾಡ್ತಿರ್ಬೋದು, ಮತ್ತು ಮೀನು ಹಿಡಿಯೋದು ಮಾಡ್ತಿರ್ಬೋದು, ಸಣ್ಣ ಪುಟ್ಟ ಒಂದು ಊರಿನಲ್ಲಿ ಏನು ಮೀನುಗಾರಿಕೆ ಮಾಡ್ತಿರ್ತಾರೋ ಅಂಥವರು ಒಂದು ಈ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ನಾವು.
ಅದೇ ರೀತಿಯಾಗಿ ಎರಡನೇದು ನಾವು ನೋಡಿದಾಯ್ತಪ್ಪ ಅಂತಂದ್ರೆ ಇಲ್ಲಿ ಸಮುದ್ರಗಳಲ್ಲಿ ಮತ್ತೆ ಒಂದು ದೊಡ್ಡ ದೊಡ್ಡ ಒಂದು ಸರೋವರಗಳಲ್ಲಿ ಒಂದು ಮೀನುಗಾರಿಕೆಯನ್ನು ಮಾಡ್ತಿರ್ತಾರೋ, ಮೀನುಗಾರಿಕೆ ಚಟುವಟಿಕೆಯನ್ನು ಮಾಡ್ತಿರ್ತಾರೋ ಅಂತವ್ರು ಕೂಡ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಏನು ಮತ್ತೆ ಕೋಳಿ ಮತ್ತೆ ಪಶು ಸಂಗೋಪನೆ ಮಾಡುವಂತವ್ರು ಕೂಡ ಇಲ್ಲಿ ಒಂದು ಈ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸ್ಬೋದು. ಮತ್ತೆ ಅದೇ ರೀತಿಯಾಗಿ ಡೈರಿ ಮಾಡುವಂತವ್ರು ಅಂದ್ರೆ ಯಾವುದೇ ರೀತಿ ಒಂದು ಡೈರಿ ನಡೆಸ್ತಿರ್ತಲ್ಲ ಫ್ರೆಂಡ್ಸ್, ಅಂತವ್ರು ಕೂಡ ಒಂದು ಈ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸ್ಬೋದು ಫ್ರೆಂಡ್ಸ್. ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತಂದ್ರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗ್ತಾವ ಅನ್ನೋದನ್ನು ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಮತ್ತೆ ಪಾನ್ ಕಾರ್ಡ್ ಇರಬೇಕಾಗುತ್ತೆ, ವೋಟರ್ ಐ ಡಿ ಕಾರ್ಡು ಮತ್ತೆ ಬ್ಯಾಂಕ್ ಅಕೌಂಟ್ ಇದ್ರೆ ಸಾಕು ಫ್ರೆಂಡ್ಸ್, ನೀವು ಈಸಿಯಾಗಿ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿಯನ್ನು ನಾವು ಯಾವ ರೀತಿ ಸಲ್ಲಿಸೋದಂತ ನಾವು ಲಾಸ್ಟ್ನೇದಾಗಿ ನೋಡೋದಾಯ್ತಪ್ಪ ಅಂತಂದರೆ, ನಿಮಗೆ ನಿಮ್ಮ ಒಂದು ಪ್ರದೇಶದಲ್ಲಿ ಇರುವಂಥ ಒಂದು ಪಶು ಸಂಗೋಪನೆಗೆ ಸಂಬಂಧಪಟ್ಟಂತೆ ಒಂದು ಇಲಾಖೆ ಇರುತ್ತೆ, ಆ ಒಂದು ಇಲಾಖೆಯಲ್ಲಿ ಹೋದರೆ ನಿಮಗೆ ಒಂದು ಅರ್ಜಿಯನ್ನು ಕೊಡ್ತಾರೆ, ಆ ಒಂದು ಅರ್ಜಿಯನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ಮತ್ತು ಅದರ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಐ ಡಿ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕ ಮತ್ತು ನಿಮಗೆ ಜಮೀನು ಇತ್ತಪ್ಪ ಅಂತಂದರೆ ಆ ಜಮೀನಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ನೀವು ತಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಒಂದು ನೀವು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಪಡೆಯೋಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಒಂದೊಂಥರ ನೀವು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಂದಮೇಲೆ ಲೋನ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಅದೇ ರೀತಿಯಾಗಿ ಯಾವುದೇ ಒಂದು ಪಶು ಸಂಗೋಪನೆ ಅಂದರೆ ಕುರಿ ಮೇಕೆ ಹಸುಗಳು ಮತ್ತು ಹಂದಿಗಳು ಕೋಳಿ ಸಾಗಾಣಿಕೆ ಮಾಡೋಕ್ಕೆ ಸಾಲ ಕೂಡ ನೀವು ಆ ಒಂದು ಪಶು ಸಂಗೋಪನೆ ಇಲಾಖೆ ಏನಿರುತ್ತೋ ಅಲ್ಲಿ ನೀವು ಸಾಲ ಪಡೆಯಲು ಅರ್ಜಿ ಕೂಡ ನೀವು ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು